हाय फ्रेंड्स, इवत्तिन वीडियोदल्लि ओब्ब रैत इंजीनियर केलसवन्नु बिट्टु ओंदु कृषियन्नु माडि हेगे भर्जरी लाभवन्नु गळिसिद एंबुद बग्गे इवत्तिन वीडियोदल्लि नावु चर्चिसोण। अदक्किंत मोदलु यारु सब्स्क्रैब् माड्कोंड दयविट्टु सब्स्क्रैब् माड्कोळ्ळि, हागे वीडियो इष्टवादरे प्लीज लाइक कूड माडि फ्रेंड्स। मत्ते इदुवरेगे यारु सब्स्क्रैब् माड्ता इद्दीरा माडिद्दीरा, मत्ते यारु लाइक माड्ता इद्दीरा नमगे तुंबा सपोर्ट माड्ता इद्दीरा ಅವರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ನಾವು ಶುರು ಮಾಡೋಣ, ಬನ್ನಿ. ಹೌದು ಫ್ರೆಂಡ್ಸ್, ಹೆಚ್ಚಿನ ಕೃಷಿಕರ ಮಕ್ಕಳು ಈಗ ಊರಲ್ಲೇ ವ್ಯಾಸಂಗ ನಡೆಸಿ ಪಟ್ಟಣದ ಕಡೆ ಮುಖ ಮಾಡುತ್ತಾ ಇದ್ದಾರೆ. ಅಂದರೆ ಪಟ್ಟಣ ಜೀವನ ಶೈಲಿಯನ್ನು ಅವರು ಇಷ್ಟಪಡುತ್ತಾರೆ. ಆದರೆ ಇಲ್ಲೊಬ್ಬ ರೈತ ತನ್ನ ಡಿಗ್ರಿಯನ್ನು ಮುಗಿಸಿ ಇಂಜಿನಿಯರ್ ಕೆಲಸವನ್ನು ಬಿಟ್ಟು ಒಂದು ಬರೀ ಒಂದು ಸೀತಾಫಲ ಕೃಷಿಯಲ್ಲಿ ಕೃಷಿಯನ್ನು ಮಾಡಿ ಹೇಗೆ ಭರ್ಜರಿ ಲಾಭವನ್ನು ಗಳಿಸಿದ ನೋಡಿ, ಬನ್ನಿ ಇದರ ಬಗ್ಗೆ ನಾವು ವಿವರಿಸೋಣ, ಬನ್ನಿ. ಕರ್ನಾಟಕದ ಯಾದಗಿರಿಯ ಮಹಾಂತೇಶಯ್ಯ ಹಿರೇಮಠ ಯುವ ರೈತನಾಗಿದ್ದಾನೆ. ಇಂಜಿನಿಯರಿಂಗ್ ಪದವೀಧರರಾಗಿದ್ದರು, ಸೀತಾಫಲ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. 1.5 ಎಕರೆ ಜಮೀನಿನಲ್ಲಿ 300 ಅರ್ಕಾಸನ ತಳಿಯ ಸೀತಾಫಲ ಗಿಡಗಳನ್ನು ಬೆಳೆದು ವಾರ್ಷಿಕ 4 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಲಾಭವನ್ನು ಗಳಿಸುತ್ತಿದ್ದಾರೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು ಎನ್ನುವ ಮಾತಿನಂತೆ ಈ ರೈತನು ನೋಡಿಯೇ ಹೇಳಿದಂತಾಗಿದೆ. ಯಾಕೆಂದರೆ ಮತ್ತೊಬ್ಬರ ಬಳಿ ಆಳಾಗಿ ದುಡಿಯುವ ಬದಲು ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡಿ ಭರ್ಜರಿ ಲಾಭ ಪಡೆಯುತ್ತಿದ್ದಾರೆ. ಈ ಮೂಲಕ ಯಾದಗಿರಿ ಜಿಲ್ಲೆಯಲ್ಲಿ ಮೊದಲು ಎನ್ನುವ ಹಾಗೆ ಸೀತಾಫಲ ಕೃಷಿಯನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಈಗಿನ ಕಾಲದಲ್ಲಿ ಎಷ್ಟೇ ಓದಿದರೂ ಕೆಲಸ ಸಿಗುತ್ತಿಲ್ಲ ಎನ್ನುವ ಯುವಕರ ಮಧ್ಯೆ ಇವರು ಸೀತಾಫಲ ಹಣ್ಣಿನ ಕೃಷಿ ಮಾಡಿ ಭರ್ಜರಿ ಲಾಭ ಗಳಿಸುತ್ತಿದ್ದಾರೆ. ಇವರು ಓದಿದ್ದು ಇಂಜಿನಿಯರಿಂಗ್, ಮುಗಿಸಿದ್ದು ಖಾಸಗಿ ಕಂಪನಿಯಲ್ಲಿ 4-5 ವರ್ಷ ಕೆಲಸ ಮಾಡಿದ್ದಾರೆ. ಆದರೆ ಕೆಲಸ ಯಾಕೋ ಬೇಡ ಅಂತ ನಿರ್ಧರಿಸಿದಾಗ ಮೊದಲು ಒಲವು ಬಂದಿದ್ದೇ ಕೃಷಿ ಕಡೆ. ಹೀಗಾಗಿ ಬೇರೆಯವರ ಕೈ ಕೆಳಗೆ ಯಾಕೆ ಕೆಲಸ ಮಾಡಬೇಕು ಎಂದು ಹೇಳಿ ತನ್ನ ಸ್ವಂತ ಜಮೀನಿನಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಕಾರ್ಯಕ್ಕೆ ತೊಡಗುತ್ತಾರೆ. ತಮ್ಮ ಬರೀ 1 ಎಕರೆ ಜಮೀನಿನಲ್ಲಿ ಜಿಲ್ಲೆಯ ಯಾರು ಬೆಳೆಯದಂತಹ ಸೀತಾಫಲ ಹಣ್ಣು ಬೆಳೆಯುತ್ತಾರೆ. 1.5 ಎಕರೆ ಜಮೀನಿನ ಸುಮಾರು 300 ಸೀತಾಫಲ ಹಣ್ಣಿನ ಗಿಡಗಳನ್ನು ಹಚ್ಚಿದ್ದಾರೆ. ಸಾಮಾನ್ಯ ಗುಡ್ಡಗಾಡು ಪ್ರದೇಶದಲ್ಲಿ ಸಿಕ್ಕ ಸಿಕ್ಕ ಕಡೆ ಬೆಳೆಯುವ ಸೀತಾಫಲ ಹಣ್ಣು ಸಿಗುತ್ತದೆ. ಆದರೆ ಇವರು ಬೆಳೆಯುವ ಈ ಸೀತಾಫಲ ಮಾತ್ರ ಸ್ವಲ್ಪ ಬೇರೆಯೇ ಆಗಿದೆ. ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿ ಸಂಶೋಧನಾ ಕೇಂದ್ರದಿಂದ 5 ವರ್ಷಗಳ ಹಿಂದೆ 110 ರೂಪಾಯಿ ಒಂದರಂತೆ ಸುಮಾರು 300 ಅರ್ಕಾಸನ ತಳಿ ಗಿಡಗಳನ್ನು ತಂದು ಹಚ್ಚಿದ್ದಾರೆ. ಈಗ ಗಿಡಗಳು 5 ವರ್ಷಗಳಾದ್ದರಿಂದ ಕಳೆದ 2 ವರ್ಷಗಳಿಂದ ಹಣ್ಣು ಕೊಡಲು ಆರಂಭಿಸಿವೆ. ಪ್ರತಿ ಗಿಡದಿಂದ ಸರಿಸುಮಾರು 35 ಕೆಜಿಯಷ್ಟು ಹಣ್ಣು ಬರುತ್ತಿವೆ. ಇಲ್ಲಿಯವರೆಗೆ ಕೇವಲ 35,000 ಹಣ ಖರ್ಚು ಮಾಡಿರುವ ಮಹಾಂತೇಶ್ ಇದರಿಂದ ಈ ಬಾರಿ ಬರೋಬ್ಬರಿ 4 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ. ಈ ವರ್ಷ ಕಟಾವು ಮಾಡುವುದು ಬಾಕಿ ಇರುವ ಕಾರಣ ಈ ವರ್ಷವೂ 2.5 ಲಕ್ಷ ರೂಪಾಯಿ ಲಾಭ ಬರುವ ನಿರೀಕ್ಷೆಯಲ್ಲಿ ಇವರಿದ್ದಾರೆ. ರಾಜ್ಯದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದ ಸೀತಾಫಲ ಹಣ್ಣುಗಳಿಗೆ ಹೆಚ್ಚು ಬೇಡಿಕೆ ಇದೆ. ಆದರೆ ಇವರ ಜಮೀನಿನಲ್ಲಿ ಬೆಳೆದ ಅರ್ಕಾಸನ ತಳಿಯ ಹಣ್ಣುಗಳಿಗೆ ರಾಜ್ಯದ ಮಹಾನಗರಗಳಲ್ಲಿ ಭಾರೀ ಬೇಡಿಕೆ, ಜೊತೆಗೆ ವಿದೇಶದಲ್ಲೂ ಹೆಚ್ಚು ಬೇಡಿಕೆ ಕೂಡ ಇದೆಯಂತೆ. ಸುಮಾರು 300 ಗಿಡ ಹಚ್ಚಿರುವ ಇವರು ಕಳೆದ 3 ವರ್ಷಗಳಿಂದ ಹೆಚ್ಚು ಫಲ ಕೊಡ್ತಾ ಇದ್ದ ಕಾರಣಕ್ಕೆ ವರ್ಷಕ್ಕೆ 2 ಲಕ್ಷ ರೂಪಾಯಿಗಳನ್ನು ಲಾಭವನ್ನು ಪಡೆಯುತ್ತಿದ್ದ. ಸದ್ಯ ಸೀತಾಫಲ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಕೆಜಿ 160-180 ರೂಪಾಯಿ ಬೆಲೆ ಇದೆ. ಹೀಗಾಗಿ ಈ ಬಾರಿ ಹೆಚ್ಚು ಲಾಭ ಸಿಗುವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಇವರು. ಡಿಗ್ರಿ ಮುಗಿಸಿದ ಯುವಕರು ಕೆಲಸ ಸಿಗ್ತಾ ಇಲ್ಲ ಅಂತ ಸುಮ್ಮನೆ ಮನೆಯಲ್ಲಿ ಕೂರುವುದರ ಬದಲು ಈ ಯುವ ರೈತನನ್ನು ನೋಡಿ ಯುವಕರು ಕೃಷಿ ಕಾಯಕದಲ್ಲಿ ತೊಡಗಿಸಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂದು ರೈತ ಮುಖಂಡರಾದ ಲಕ್ಷ್ಮೀಕಾಂತ ಅವರು ಹೇಳಿದ್ದಾರೆ. ಯುವಕರು ಕೃಷಿಗೆ ಇಂಟ್ರೆಸ್ಟನ್ನು ತೋರಿದರೆ
ಸಾಕಷ್ಟು ಟೆಕ್ನಾಲಜಿ ಅಂದರೆ ಹೊಸ ಹೊಸ ಟೆಕ್ನಾಲಜಿಯನ್ನು ಯಂತ್ರೋಪಕರಣಗಳನ್ನು ಬಳಸಿ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ನಾವು ಕೃಷಿಯನ್ನು ಮಾಡಬಹುದು. ಇದರಿಂದ ಎಷ್ಟು ಬೇಗನೆ ಅಂದರೆ ಯಾವಾಗಲೂ ಬರುವುದಕ್ಕಿಂತ ಹೆಚ್ಚು ಇಳುವರಿಯನ್ನು ನಾವು ಪಡ್ಕೊಳ್ಳಬಹುದು. ಅದಕ್ಕಾಗಿ ಸರ್ಕಾರವು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಯಾವುದೇ ಯಂತ್ರೋಪಕರಣಗಳಿಗೆ ಖರೀದಿಸಲು ಸಬ್ಸಿಡಿಯನ್ನು, ಮತ್ತು ಕಿಸಾನ್ ಕ್ರೆಡಿಟ್ ಲೋನನ್ನು, ಮತ್ತು ಇನ್ನಿತರ ಲೋನ್ಗಳನ್ನು ಸರ್ಕಾರವು ಒದಗಿಸ್ತದೆ. ಮತ್ತು ಕೃಷಿ ಇಲಾಖೆಯಿಂದ ಯಾವೆಲ್ಲ ಸಹಾಯ ಬೇಕು, ಯಾವೆಲ್ಲ ಮಾರ್ಗದರ್ಶನ ಬೇಕು, ಮತ್ತು ಯಾವುದಾದ ತರಬೇತಿ ಬೇಕಾದರೆ ಅದನ್ನು ಕೂಡ ಸರ್ಕಾರನೇ ಕೊಡ್ತಾ ಇದೆ. ಈಗ ತಮ್ಮ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಇಡೀ ದೇಶವನ್ನು ನಾವು ಅಂದರೆ ಇಡೀ ಲೋಕವನ್ನೇ ನಾವು ಸರ್ಚ್ ಮಾಡಿ ಎಲ್ಲೆಲ್ಲಿ ಯಾವ ಥರ ಬೀಜ ಸಿಗ್ತದೆ, ಯಾವ ಥರ ಬೆಳೆಯಬಹುದು, ಯಾವ ಮಣ್ಣಿಗೆ ಯಾವುದು ಸೂಟೇಬಲ್ ಆಗುತ್ತದೆ, ಯಾವ ಹವಾಮಾನದಲ್ಲಿ ಯಾವ ಕೃಷಿಯನ್ನು ಬೆಳೆಸಬಹುದು, ಅಂದರೆ ಎಷ್ಟು ಇಳುವರಿಯನ್ನು ನಾವು ಪಡ್ಕೊಳ್ಳಬಹುದು, ಮತ್ತು ಯಾವ ಫಲಕ್ಕೆ ಯಾವ ರೀತಿಯ ಬೆಲೆ ಸಿಗುತ್ತದೆ, ಅದನ್ನು ಎಲ್ಲಿ ಮಾರಿದರೆ ಜಾಸ್ತಿ ನಮಗೆ ಅದರ ಬೆಲೆ ಸಿಗಬಹುದು ಎಂಬುದೆಲ್ಲ ಮಾಹಿತಿಯನ್ನು ಬರೀ ಒಂದು ಫೋನ್ನಿಂದ ಮನೆಯಲ್ಲೇ ಕುಳಿತುಕೊಂಡು ನಾವು ನೋಡುವ ಒಂದು ಯುಗವಾಗಿದೆ ಇದು. ನಮ್ಮ ರಾಜ್ಯದಲ್ಲಿ ತುಂಬ ಬಂಜರು ಭೂಮಿ ಇದೆ. ಅದನ್ನು ನವ ಯುವಕರು ಈ ಕೃಷಿ ಕಾರ್ಯಗಳಿಗೆ ತೊಡಗಿಕೊಂಡು ಹೊಸ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ನಾವದರು ಬಂಜರು ಬರಡು ಭೂಮಿಯನ್ನು ನಾವು ಕೃಷಿ ಭೂಮಿಯಾಗಿ ಪರಿವರ್ತಿಸಬಹುದು. ನಮಗೆ ಯಾವುದೇ ತರಬೇತಿ ಬೇಕಿದ್ದರೆ ಕೃಷಿ ಇಲಾಖೆಯಿಂದ ತರಬೇತಿಯನ್ನು ಕೂಡ ಕೊಡ್ತಾರೆ. ಅಧಿಕಾರಿಗಳು ಬಂದು ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡ್ತಾರೆ. ಯಾವ ಮಣ್ಣಿನಲ್ಲಿ ಯಾವ ಕೃಷಿಯನ್ನು ಬೆಳೆದರೆ ಎಷ್ಟು ಇಳುವರಿಯನ್ನು ಪಡೆಯಬಹುದು ಎಂಬುದಾಗಿ ಮಾಹಿತಿಯನ್ನು ಕೂಡ ಅಧಿಕಾರಿಗಳೇ ನೀಡುತ್ತಾರೆ. ರಾಜ್ಯದಲ್ಲಿರುವ ನಿರುದ್ಯೋಗ ಸಮಸ್ಯೆಯನ್ನು ಈ ರೀತಿ ಬಗೆಹರಿಸಿಕೊಳ್ಳಬಹುದು. ಅಂದರೆ ಒಂದು ಯುವಕರು ಒಂದು ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡಲು ಹೊರಟಾಗ ಅದೆಷ್ಟೋ ಜನರಿಗೆ ಕೆಲಸವೂ ಕೂಡ ಸೃಷ್ಟಿಯಾಗುತ್ತದೆ. ಈಗ ನೀರಾವರಿ ಯೋಜನೆಗೂ ಕೂಡ ಯಾವೆಲ್ಲ ಸೌಕರ್ಯಗಳು ಸರ್ಕಾರದಿಂದ ಕೊಡ್ತಾ ಇದೆ, ಅಂದರೆ ಸೌರಶಕ್ತಿಯನ್ನು ಉಪಯೋಗಿಸಿ ಪಂಪನ್ನು ಚಾಲು ಮಾಡಲು ಆ ಒಂದು ಸೌಕರ್ಯವನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಬೇಕಾದ ಸಬ್ಸಿಡಿಯನ್ನು ಕೂಡ ಸರ್ಕಾರವೇ ಕೊಡ್ತಾ ಇದೆ. ಸರ್ಕಾರವು ಇಷ್ಟೆಲ್ಲ ಸವಲತ್ತುಗಳನ್ನು ಕೊಡುವಾಗ ಅದನ್ನು ಯಾವುದೇ ದುರುಪಯೋಗಪಡಿಸದೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈಗಿನ ಯುವಕರು ಈ ಕೃಷಿಯನ್ನು ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಬೈ, ಸೀ ಯು.